ಸೋಮಗುಡ್ಡ ಗ್ರಾಮ ಪಂಚಾಯಿತಿ ರೈತರಿಗೆ ವಿಮೆ ಮೊತ್ತ ಮಂಜೂರಾಗಿಲ್ಲವೆಂದು ಪ್ರತಿಭಟನೆ. ತಾಲೂಕಿನ ವ್ಯಾಪ್ತಿಯಲ್ಲಿ 40 ಗ್ರಾಮ ಪಂಚಾಯಿತಿಗಳಿದ್ದು 39 ಗ್ರಾಮ ಪಂಚಾಯಿತಿಗಳಿಗೆ ಬೆಳೆ ವಿಮೆ ಮೊತ್ತ ಮಂಜೂರಾಗದೆ ಆದರೆ ಸೋಮಗುದ್ದ ಗ್ರಾಮ ಪಂಚಾಯಿತಿಗೆ ಬೆಳೆ ವಿಮೆ ಪರಿಹಾರ ಕೊಟ್ಟಿಲ್ಲವೆಂದು ಅಖಿಲ ಭಾರತ ಕಿಸಾನ್ ಸಂಘದ ಅಧ್ಯಕ್ಷ ಏಕಾಂತಪ್ಪ ಆಕ್ರೋಶ ಹೊರ ಹಾಕಿದರು. ಇವರು ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮೂಲಕ ಮಾತನಾಡಿದ ಇವರು, ಸೋಮಗುದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿಕ್ಕಮಾದುರೆ, ಹಿರೇಮದರೆ, ಉಪ್ಪಾರಹಟ್ಟಿ, ಗಂಜಿಗುಟ್ಟೆ, ಲಂಬಾಣಿಹಟ್ಟಿ, ಕೆನ್ನೇನಹಳ್ಳಿ ಗ್ರಾಮಸ್ಥರಿಗೆ ಸರ್ಕಾರ ಬೆಳೆ ವಿಮೆ ಪರಿಹಾರ ದೊರಕಿಲ್ಲ. ರೈತರಿಗೆ ಕೃಷಿ ಅಧಿಕಾರಿಗಳು ಬೆಳೆ ವಿಮೆ ಪಾವತಿಸಲು ಮಿನಮೇಷ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳು, ಬೆಳೆ ವಿಮೆ ಕಂಪನಿಯ ಅಧಿಕಾರಿಗಳು ಹಾಗೂ ಪಿಡಿಒಗಳು ಸೇರಿ ತಮಗೆ ತಿಳಿದಿರುವ ಹಾಗೆ ಸರ್ವೆ ನಡೆಸಿ ರೈತರ ಬಾಯಿಗೆ ಮಣ್ಣು ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಒಂದು ನೀರಾವರಿ ಪ್ಲೇಸಿಗೆ ಹೋಗಿ ಬೆಳೆ ಚೆನ್ನಾಗಿದೆಯೇ ಎಂದು ವರದಿ ಮಾಡಿ ಆ ವರದಿಯ ಬೆನ್ನಲ್ಲಿಯೇ ರೈತರ ಬೆಳೆ ವಿಮೆ ಪರಿಹಾರವನ್ನ ನಿಲ್ಲಿಸಿ ರೈತರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನ ಅರಿತು ಸಂಪೂರ್ಣ ಸರ್ವೆ ಮಾಡಿ ಬರಬೇಕು. ಅದನ್ನ ಬಿಟ್ಟು ಅಂದಾಜು ಲೆಕ್ಕಾಚಾರ ಹಾಕಿ ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದಲ್ಲದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯನ್ನು ಬರಗಾಲ ಪೀಡಿತವೆಂದು ಘೋಷಣೆ ಮಾಡಿದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿರುವ ಪರಿಹಾರ ಹಣವನ್ನ ರೈತರಿಗೆ ಕೊಡದೆ ವಿನಾಕಾರಣ ಅಲೆದಾಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಮಳೆ ಬೆಳೆ ಇಲ್ಲದೆ ಬರಗಾಲ ಎದುರಿಸುತ್ತಿದ್ದಾರೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಅದರಲ್ಲಿಯೂ ಕೂಡ ಬೆಳೆ ವಿಮೆ ಪರಿಹಾರ ನಮ್ಮ ಖಾತೆಗೆ ಹಾಕದೆ ಇಲ್ಲ ಸಲ್ಲದ ಸಬೂಬು ಹೇಳಿಕೊಂಡು ಕಾಲಹರಣ ಮಾಡುತ್ತಿದ್ದಾರೆ. ಇದೇ ರೀತಿ ಮುಂದುವರೆದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಿಎಸ್ ಲೋಕೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಮುನಿ, ಕೆಂಚ ವೀರಪ್ಪ, ಗಂಗಾಧರಪ್ಪ, ತಿಪ್ಪೇಸ್ವಾಮಿ, ವೀರಣ್ಣ, ಚಿದಾನಂದಪ್ಪ, ಚನ್ನಕೇಶ್ವ, ಶಶಿಧರ್, ವೀರಣ್ಣ ಸೇರಿದಂತೆ ಅನೇಕ ರೈತ ಮುಖಂಡರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ನಮಸ್ಕಾರ, ನಾನು ತಾಲೂಕು ಅಧ್ಯಕ್ಷ, ಭಾರತೀಯ ಕಿಸಾನ್ ಸಂಘ ತಾಲೂಕು ಘಟಕ. ಇಲ್ಲಿ ನಮ್ಮ ತಾಲೂಕಲ್ಲಿ 40 ಪಂಚಾಯಿತಿ ಇದೆ. 40 ಪಂಚಾಯಿತಿ ಒಳಗೆ 39 ಪಂಚಾಯಿತಿಗೆ ಇನ್ಸೂರೆನ್ಸ್ ಬಂದಿದೆ, ಬೆಳೆ ವಿಮೆ ಬಂದಿದೆ. ಆದರೆ ಸೋಮಗುದ್ದು ಗ್ರಾಮ ಪಂಚಾಯಿತಿಯಲ್ಲಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಅಧಿಕಾರಿಗಳಿಗೆ ಕೇಳಿದರೆ ಅವರು ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ನಾವೀಗ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ಮಾಡಿದ್ವಿ, MLA ಅವ್ರನ್ನ ಭೇಟಿ ಮಾಡಿದ್ವಿ. ಆ MLA ಅವರು ಏನು ಹೇಳಿದ್ರು, ಇಲಾಖೆ ಅಧಿಕಾರಿಗಳು ಭೇಟಿ ಮಾಡಿ ಅಂತೇಳಿ. ಇಲಾಖೆ ಅಧಿಕಾರಿಗಳು ಬಂದಾಗ, ನೋಡಿ ನಮಗೆ ಇದು ಸಂಪೂರ್ಣ ಮಾಹಿತಿ ಇರಲ್ಲ, ನಾವು ಯಾರ್ಯಾರಿಗೆ ಜವಾಬ್ದಾರಿ ಕೊಡ್ತೀವೋ ಅವರು ನೇರವಾಗಿ ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಮಾಡ್ತಾರೆ, ಇದನ್ನು ಇನ್ಸೂರೆನ್ಸ್ ರಿಪೋರ್ಟ್ನವ್ರು ತೊಗೊಂಡ್ಬಿಟ್ಟು ಅದನ್ನು ಕೊಡ್ತಾರೆ ಅಂತ ಹೇಳಿದ್ರು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಹೆಕ್ಟೋರ್ ವಾರ್ ಕೆಜಿ ವಾರ್ ಲೆಕ್ಕ ಹಾಕಿದರೆ 590 ಕೆಜಿ ಒಳಗಡೆ ಇದ್ದರೂ ಮಾತ್ರ ಇನ್ಸೂರೆನ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಮ್ಮ ರಿಪೋರ್ಟ್ ಏನಂತ ತೋರಿಸಿದೆ, ಇಲ್ಲಿ ಕೃಷಿ ಇಲಾಖೆ ರಿಪೋರ್ಟ್ ಇವರು ಏನಂತ ಕೊಡ್ತಿದ್ದಾರೆ ಅಂದರೆ 594 ಕೆಜಿ ಮೇಲೆ ಬಂದಿದೆ ನಿಮ್ಮದು, ಹಾಗಾಗಿ ನಿಮಗೆ ಇನ್ಸೂರೆನ್ಸ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, 39 ಪಂಚಾಯತಿಗೂ ಸರಿಯಾದ ರೀತಿಯಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಗರಿಷ್ಠ ಕನಿಷ್ಠ ಅಂತ ಇದೆ, ಗರಿಷ್ಠ 590 ಕೆಜಿ ಮೇಲೆ ಬರಬೇಕಾಯ್ತು, ಇಲ್ಲಿ ಕನಿಷ್ಠ 160, 170, 180, 200 ಒಳಗೆ ಇದೆ. ನಮ್ಮ ಪಂಚಾಯತಿ ಮಾತ್ರ 584 ರಿಪೋರ್ಟು ಈಗ ಇಲಾಖೆ ಅಧಿಕಾರಿಗಳಿಂದ ಹೆಂಗೆ ಬಂತದ್ದು, ಯಾರು ಕೊಟ್ಟಿದ್ದು, ಇಲ್ಲಿ ಉದ್ದೇಶ ಏನಿದೆ? ಯಾಕಂದರೆ ನಾವು ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ, ಯಾಕಂದರೆ ನಮ್ಗೆ ಎಲ್ಲ ರೀತಿಯಿಂದ ರಕ್ಷಣೆ ಕೊಡಬೇಕಂತ ನಮಗೆ. ಈ ಸರ್ಕಾರ ಆ ಕೆಲಸ ನಡೀತಾ ಇಲ್ಲ. ಇಲ್ಲಿ ಏನಾಗ್ತಿದೆ, ಬೆಳೆ ಪರಿಹಾರ ಬಂದಿದೆ, ಬೆಳೆ ಪರಿಹಾರ ಬಂದಿಲ್ಲ ಸರ್, ಯಾರಿಗೂ ಒಂದು ರೂಪಾಯಿ ಬಂದಿಲ್ಲ. ವಿಪರೀತ ಬರಗಾಲ ಇದೆ, ಸಾಕಷ್ಟು 40 ಡಿಗ್ರಿವರೆಗೂ ಬಿಸಿಲಿದೆ, ನಮಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ನೀವು ಹೊಲಗಳಲ್ಲಿ ನೀರಿಲ್ಲ, ವಿದ್ಯುತ್ ಸರಿಯಾಗಿ ಕೊಡ್ತಾ ಇಲ್ಲ, ಆಮೇಲೆ TC ವಿತರಣೆನೂ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲ ಕಡೆಯಿಂದನೂ ಪ್ರಕೃತಿಯಿಂದ ಹಿಡಿದು ಅಧಿಕಾರಿಗಳವರೆಗೂ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಸಾಹೇಬ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಯಾವ ಜವಾಬ್ದಾರಿ ತಮಗೆ ರೆಡಿ ಇಲ್ಲ ಸರ್. ಅವ್ರು ಯಾವ ಜವಾಬ್ದಾರಿ ತಮ್ಮ ಎಲ್ಲ ರಿಪೋರ್ಟ್ ನಿಮಗೆ ಫೈನಲ್ ಆಗಿ ಬಂದಿರಬೇಕು, ಫೈನಲ್ ಆಗಿ ಇನ್ಸೂರೆನ್ಸ್ ಕಂಪ್ನಿಗೆ ಹೋಗ್ಬೇಕು, ಆ ಕಂಪ್ನಿಯಿಂದ ವಿತರಣೆ ಆಗ್ಬೇಕೈತಿ. ಇಲ್ಲಿ 594 ಬರೋ ಕಾರಣ ಏನಂದ್ರೆ, ಅವ್ರಿಗೆ ಹೇಳಕ್ಕೆ ಅವ್ರು ಹೇಳ್ತಾ ಇಲ್ಲ. 594 ಹೆಂಗ್ ಬಂತು, ಇದೆಲ್ಲ 130, 150 ಗರಿಷ್ಠ ಕನಿಷ್ಠ ಹೆಂಗ್ ಬಂತು ಅಂತ ಕೇಳಿದ್ರೆ ಅವ್ರು ಯಾವುದೇ ಉತ್ತರ ಕೊಡ್ತಾ ಇಲ್ಲ. ಕೊಡ್ತಾರದ್ರಿಂದ ಸಾಕಷ್ಟು ಅನುಮಾನ ಕೆಡೆ ಮಾಡಿಕೊಡ್ತಾ ಇದೆ. ಇಲ್ಲಿ 594 ಗರಿಷ್ಠ ಇಳುವರಿ ಹೆಕ್ಟೋರ್ ವಾರ ಕೆಜಿಯಲ್ಲಿ ಹೆಂಗ ಆಯ್ತಿದ್ದು,
ಕೇಳಬೇಕಾದ ಪ್ರಶ್ನೆ ಅಲ್ವಾ ಸರ್? ಈಗ ನಾವು ನೋಡಿ ಸರ್, ಇದು ಎಲ್ಲ ಕಡೆ ಸುದ್ದಿ ಹಾಕಬೇಕು, ಎಲ್ಲ ಮಾಧ್ಯಮದಲ್ಲಿ ಬರಬೇಕು, ಈ ಎಲ್ಲ ಪತ್ರಿಕೆಯಲ್ಲಿ ಬರಬೇಕಿದು. ಯಾಕಂದ್ರೆ 49 ಪಂಚಾಯತಿಯಲ್ಲೂ ಕೂಡ ಮಳೆ ಇಲ್ಲ, ಬರಗಾಲ ಇದೆ. ಸೋಮಗತಿ ಪಂಚಾಯತಿ ಮಾತ್ರ ಸಾಕಷ್ಟು ಮಳೆ ಬೆಳೆ ಆಗಿದೆ. ಇದು ಹೆಂಗಾಯ್ತು ಕೇಳಬೇಕಲ್ಲ ಸರ್? ಇದು ಹೆಂಗಾಯ್ತು ಸರ್? ಇದು ನಾವು ಇರೋದು ಕರ್ನಾಟಕದಲ್ಲೇ, ಭಾರತ ದೇಶದಲ್ಲೇ ನಾವು ಇರೋದು. ಇದು ಸಂಪೂರ್ಣವಾಗಿ ಚಿತ್ರದುರ್ಗ ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ. ಬರಗಾಲ ಅಂತ ಘೋಷಣೆ ಮಾಡಿದಾಗ ನಾವು ಡಿಲ್ಲಿ ಡಿ ಸಿ ಕಚೇರಿಯಲ್ಲಿ ಮತ್ತು ಹಿರಿಯೂರು ತಾಲೂಕು ಕಚೇರಿಯಲ್ಲಿ ಕೇಳಿದಾಗ, ನೋಡಿ ನಿಮ್ಮ 6 ತಾಲೂಕು ಬರಗಾಲ ಅಂತ ಘೋಷಣೆ ಆಗಿದೆ, ಆದುದರಿಂದ ನಿಮಗೆಲ್ಲ ಇನ್ಶೂರೆನ್ಸ್ ಏನೇನು ಬೆಳೆ ಕೊಟ್ಟಿದ್ದಾರೆ ಎಲ್ಲದು ಸಂಪೂರ್ಣ ಬರುತ್ತೆ ಅಂತ ಹೇಳಿದ್ರು. ಅವರು ಬರುತ್ತೆ ಅಂತ ಹೇಳಿದ್ರು ಕೂಡ ಈಗ ನಮ್ಮ ಪಂಚಾಯತಿ ಯಾಕಾಗಿಲ್ಲ? ನಮ್ದು ಯಾವ ಉದ್ದೇಶ ಇಂಥ ಸರ್ವೆ ನಂಬರ್ ಅಂತ ಒಂದು ಬಂದಿದ್ದಾವೆ, ಅವನ್ನೇ ನಾವು ಆಯ್ಕೆ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿದರು. ಮತ್ತು ಹಂಗಂದರು ತಿರ್ಗಿ ಅಲ್ಲಿ ಇದು ಇದನ್ನು ಮಾಡಿದರೆ ನಿಮ್ಮ ರೈತರಿಗೆ ತೊಂದರೆ ಆಗುತ್ತೆ ಮೇಡಮ್, ಇದು ಮಾಡಬೇಡ್ರಿ ಅಂತ ಕೇಳ್ಕೊಂಡೆ. ಇಲ್ಲ, ಆ ಥರ ತೊಂದರೆ ಆಗೋಣ, ನಾವು ಮಾಡೋಲ್ಲ, ಅನುಕೂಲ ಆಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳಿ. ನೋಡು, ನೀವು ನೀರು ಅದೊಂದೇ ಸರ್ವೆ ಮಾಡಿ. ಹಾಂ, ಅದೇ ಹೇಳ್ರಿ. ಈಗ ನಮ್ಮ ಸಮುದ್ರ ಗ್ರಾಮದಲ್ಲಿ ಕಟಾವು ಮಾಡೋರು ನಮ್ಮ ಜಮೀನಲ್ಲಿ ನೀರಿಕ್ಕಿರ ಜಮೀನಲ್ಲೇ ಕಟಾವು ಮಾಡಿರೋದು, ಹಂಗಾಗಿ ಅದನ್ನೇ ಇಟ್ಕೊಂಡು ಇವತ್ತು ವರದಿ ಕೊಟ್ಟಿರೋದ್ರಿಂದ ನಮಗೆಲ್ಲ ಬೇರೆ ಇರಲ್ಲ. ಅದೇ ಹೇಳಿ, ಈಗ ನಮ್ಮ ನೀರಿಕ್ಕಿರ ಜಮೀನಾಗೆ ಸರ್ವೆ ಮಾಡಿ, ಮತ್ತೆ ಬೇರೆ ಬೇರೆ ಎಲ್ಲಿನೂ ಬೇರೆ ಐದು ಸರ್ವೆ ನಂಬರ್ ಬಂದದ್ದು, ಆ 5 ಸರ್ವೆ ನಂಬರು ಮಾಡಿಲ್ಲ. ಇದೊಂದೇ ಸರ್ವೆ ನಂಬರ್ನಾಗೆ 8/3 ಮಾಡಿದ್ದಾರೆ. ಬೆಳೆ ಕಟಾವು ಸಮೀಕ್ಷೆ ಮಾಡಿದ್ರು, ಅದರಲ್ಲಿ ನೀರಿಕ್ಕಿರೋದ್ರಿಂದ ಅಲ್ಲಿ ಬೆಳೆ ಫುಲ್ ಬೆಳೆ ಆಗಿದೆ. ಅದನ್ನೇ ವರದಿ ಇಟ್ಕೊಂಡು ಈ ಒಂದು ವರದಿಯಿಂದ ಇಡೀ ಪಂಚಾಯತ್ ಒಂದೇ ವರದಿ ಕೊಟ್ಟಿದ್ದಾರೆ. ಸರ್, ಇನ್ನೊಂದು ಯಜಮಾನ್ ಹೇಳ್ತಾ ಇದ್ರು, ಪಿ ಡಿ ಓರ್ ಸಮಕ್ಷಮದಲ್ಲಿ ವರದಿ ತಗೊಳಕ್ ಬಂದಾಗ, ಇಲ್ಲಿ ದಯಮಾಡಿ ನೀರಿಟ್ಟಿದ್ದೀನಿ, ಕೆಳಗಡೆ ಹೋಗಿ ನೀವು ವರದಿ ತಗೊಳ್ರಿ ಅಂತ ಹೇಳಿದಾಗ, ಇಲ್ಲ ಅಷ್ಟು ದೂರ ಎಲ್ಲ ನಾವು ಹೋಗಕ್ಕಾಗಲ್ಲ, ನಾವು ಇಲ್ಲೇ ವರದಿ ತಗೊಂತೀವಿ ಅಂತ ಹೇಳಿದ್ರೆ ಏನು ಉದ್ದೇಶ ಅವರಿಗೆ? ಆಯ್ತು, ಈಗ ನಮಗೆ 20-39 ಪಂಚಾಯತಿ ಬಂದು ಎಲ್ಲರಿಗೂ ಉಗ್ಗಿ ಕೊಟ್ಟಿದ್ದಾರೆ, ನಮಗೆ ಉಗ್ಗಿನಿಲ್ಲ ಪಾಯ್ಸನಿಲ್ಲ. ಹಂಗಾಗಿನೇ ಏನು ಅಧಿಕಾರಿಗಳು ಏನು ತಪ್ಪು ಮಾಹಿತಿ